ಹಿಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಕರ್ನಾಟಕದ ಅಚ್ಚು ಮೆಚ್ಚಿನ ನುಚ್ಚಿನುಂಡೆ ತಯಾರಿಸೋದನ್ನು ಕಲ್ತಿದ್ದೀವಿ. ಈ ಸಂಚಿಕೆಯಲ್ಲಿ ಗುಜರಾತ್ ರಾಜ್ಯದ ರುಚಿಕರವಾಗಿರುವಂಥ, ಆರೋಗ್ಯಕರವಾಗಿರುವಂಥ ಹಾಗೂ ಬಹಳನೇ ಪ್ರಿಯಕರವಾಗಿರುವಂಥ ಒಂದು ಖಾದ್ಯ ಲೌಕಿಕ ಮುತಿಯಾ ತಯಾರಿಸೋದನ್ನು ಕಲ್ತ್ಕೊಳ್ಳೋಣ. ಒಂದು ಕಡೆ ಇದರ ತಯಾರಿಕೆ ಸುಲಭವಾಗಿದ್ದರೆ, ಇನ್ನೊಂದು ಕಡೆ ಇದನ್ನು ಎರಡು ವಿಭಿನ್ನ ರೀತಿಯಲ್ಲಿ ಸೇವಿಸಬಹುದು. ಅಂದಹಾಗೆ ನಮ್ಮ ಚಾನೆಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಿಮ್ಮ ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಖಾದ್ಯ ತಯಾರಿಸ್ಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗೋದು ಲೌಕಿ, ಅಂದರೆ ಸೋರೆಕಾಯಿ. ನಾವಿಲ್ಲಿ 500 ಗ್ರಾಮಷ್ಟು ಸೋರೆಕಾಯಿನ ತುರಿದು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀವಿ. ಇದಕ್ಕೆ ನಾವು ಮೊದಲು ಸೇರಿಸ್ಕೊಳ್ಬೇಕಾಗಿರುವಂಥ ಪದಾರ್ಥ 1/2 ಕಪ್, ಅಂದರೆ 100 ಗ್ರಾಮಷ್ಟು ಗೋಧಿ ಹಿಟ್ಟು. ಹೀಗೆ ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದ ನಂತರ ಅದೇ ಪ್ರಮಾಣದ ಸೂಜಿ ರವೆ ಹಾಗೂ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಹೀಗೆ ಸಮಾನವಾಗಿ ಗೋಧಿ ಹಿಟ್ಟು, ಸೂಜಿ ರವೆ ಹಾಗೂ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದ ನಂತರ ನಮಗೆ ಬೇಕಾಗೋದು 1 ಕೈಹಿಡಿಯಷ್ಟು ಸಣ್ಣಗೆ ಕತ್ತರಿಸ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಹೀಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದ ನಂತರ ರುಚಿ ಹೆಚ್ಚುಗೊಳಿಸ್ಲಿಕ್ಕೆ 1/4 ಚಮಚದಷ್ಟು ಇಂಗು ಸೇರಿಸ್ಕೊಳ್ಳೋಣ. ಇಂಗು ಸೇರಿಸ್ಕೊಂಡಿದ್ದ ನಂತರ ನಮಗೆ ಬೇಕಾಗೋದು 1 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ನಮಗೆ ಬೇಕಾಗೋದು ಸಣ್ಣಗೆ ಕೊಚ್ಚಲು ಮಾಡಿಕೊಂಡಿರುವಂಥ 4 ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದ ನಂತರ 1/2 ಚಮಚದಷ್ಟು ಆರೋಗ್ಯಕರವಾದ ಅರಿಶಿನದ ಪುಡಿ ಸೇರಿಸ್ಕೊಳ್ಳೋಣ. ಆಮೇಲೆ ಬರೋದು 2 ಚಮಚದಷ್ಟು ಸಕ್ಕರೆ. ನೀವು ಸಿಹಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಸೇರಿಸ್ದಲೇ ಇದ್ದರೂ ನಡೆಯುತ್ತೆ. ಸಕ್ಕರೆ ಸೇರಿಸಿದ ನಂತರ ನಮಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಬೇಕಾಗುತ್ತೆ. ಇಲ್ಲಿ ನಾವು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಎಣ್ಣೆ ಸೇರಿಸಿದ ನಂತರ 1/2 ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದ ನಂತರ ನಮಗೆ ಬೇಕಾಗುವಂಥ ಪದಾರ್ಥ 1 ಚಿಟಿಕೆ ಬೇಕಿಂಗ್ ಸೋಡಾ. ಕೊನೆಯದಾಗಿ ನಮಗೆ ಬೇಕಾಗುವಂಥ ಪದಾರ್ಥ ನಮ್ಮ ರುಚಿರಾಯ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇನ್ನೇನಿದೆ, ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ. ಆದರೆ ಹಿಟ್ಟು ತುಂಬಾ ತೆಳುವಾಗಿದೆ ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಳ್ಬೋದು. ಅಂದಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಒಂದು ದೊಡ್ಡ ಜಾಲರ ಅಥವಾ ಒಂದು ಸ್ಟೀಮರ್ ರ್ಯಾಕ್ ಉಪಯೋಗಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಹೀಗೆ ನಮ್ಮ ಸ್ಟೀಮರ್ ರ್ಯಾಕ್ ತಯಾರಾದ ನಂತರ ಕೈಗೆ ಸ್ವಲ್ಪ ಎಣ್ಣೆ ಸವರಿ ನಾವು ತಯಾರಿಸಿರುವಂಥ ಮಿಶ್ರಣದ ಉಂಡೆ ಕಟ್ಟಿ ಈ ರ್ಯಾಕ್ನಲ್ಲಿ ಚಂದ ಮಾಡಿ ಜೋಡಿಸ್ಕೊಳ್ಳೋಣ. ಈಗ ಇನ್ನೇನಿದೆ ಸ್ನೇಹಿತರೆ, ನಾವು ತಯಾರಿಸಿರುವಂಥ ಮಿಶ್ರಣದ ಉಂಡೆಗಳನ್ನು ಕಟ್ಟಿದ ನಂತರ ನಮ್ಮ ಸ್ಟೀಮರ್ ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋಣ. ಇದನ್ನು ಸುಮಾರು 25 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. 40 ನಿಮಿಷಗಳ ನಂತರ ಇದು ಚೆನ್ನಾಗಿ ಬೆಂದು ಬಂದಿರುತ್ತೆ. ಅಂದಹಾಗೆ ನಮ್ಮ ಮೊದಲನೇ ಹಂತದಲ್ಲಿ ಬೇಯಿಸಿರುವಂಥ ಲೌಕಿಕ ಮುತಿಯ ತಯಾರಾಗಿದೆ. ಇದನ್ನು ಹೀಗೆ ಸೇವಿಸಿದ್ರೂ ಬಹಳನೇ ಮಧುರವಾಗಿರುತ್ತೆ. ಆದರೆ ಇದರ ರುಚಿ ಇನ್ನೂ ಹೆಚ್ಚುಗೊಳಿಸ್ಲಿಕ್ಕೆ ನಮ್ಮ ಲೌಕಿಕ ಮುತಿಯ ಸ್ವಲ್ಪ ತಣ್ಣಗಾದ ನಂತರ ಹೀಗೆ ತುಂಡು ಮಾಡಿಕೊಳ್ಳೋಣ. ತುಂಡು ಮಾಡಿಕೊಂಡಿದ್ದ ನಂತರ ಒಂದು ದಪ್ಪ ತಳದ ಪ್ಯಾನ್ನಲ್ಲಿ ಸುಮಾರು 2 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ನಾವು ಸೇರಿಸ್ಕೊಂಡಿರುವಂಥ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ 2 ದೊಡ್ಡ ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋಣ.
ಎಳ್ಳು ಸೇರಿಸ್ಕೊಂಡಿದ್ದ ನಂತರ ನಮಗೆ ಬೇಕಾಗುವಂಥ ಪದಾರ್ಥ ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಎಲೆಗಳು. ಹೀಗೆ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದ ನಂತರ ಇದನ್ನು ಮಧ್ಯಮ ಉರಿಯಲ್ಲಿ ಎಳ್ಳಿನ ಬಣ್ಣ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗುವವರೆಗೂ ಹುರ್ಕೊಳ್ಬೇಕು. ಎಳ್ಳು ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಲಿಕ್ಕೆ ಶುರುವಾದ ತಕ್ಷಣ ಮುತಿಯಾದ ತುಂಡುಗಳನ್ನು ಸೇರಿಸಿ ಅದರ ಬಣ್ಣ ಹೊಂಬಣ್ಣಕ್ಕೆ ತಿರುಗುವವರೆಗೂ ನಿಧಾನವಾಗಿ ಸಣ್ಣ ಹುರಿಯಲ್ಲಿ ಹುರ್ಕೊಳ್ಬೇಕು. ತುಂಡುಗಳು ಸಮಾನವಾಗಿ ಹುರಿದು ಬಂದ ನಂತರ ಒಲೆ ಆರಿಸಿ ಕೊನೆಯದಾಗಿ ಒಂದು ಕೈ ಹಿಡಿಯಷ್ಟು ಸಣ್ಣಗೆ ಕೊಚ್ಚಲು ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಇಷ್ಟೇ ಸ್ನೇಹಿತರೆ, ರುಚಿಕರವಾದ ಲೌಕಿಕ ಮುತಿಯ ತಯಾರಾಗಿದೆ. ಇದನ್ನು ಹುಣಸೆ ಹಣ್ಣಿನ ಚಟ್ನಿ ಜೊತೆ ಸೇರಿಸಿದ್ರೆ ಬಹಳನೇ ಮಜವಾಗಿರುತ್ತೆ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸದ್ಯದಲ್ಲೇ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.